ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಜ್ಜಿ ಕತೆ ಹೇಳಜ್ಜಿ. ನನಗೆ ಕೋಪ ಬಂದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ ಅಂತ ತುಂಬಾ ಜನ ಹೇಳೋದನ್ನ ಕೇಳಿರ್ತೀವಿ. ಆದ್ರೆ ಕೋಪ ಮಾಡಿಕೊಂಡು ಮಾತಾಡಿದಾಗ ಬೇರೆಯವರ ಮನಸ್ಸಿಗೆ ಎಂಥ ಪ್ರಭಾವ ಬೀರುತ್ತೆ ಗೊತ್ತಾ? ಅದನ್ನ ನಮ್ಮಜ್ಜಿ ಪುಟ್ಟನ ಕತೆ ಹೇಳೋದ್ರ ಮೂಲಕ ಅರ್ಥ ಮಾಡಿಸ್ತಾಳೆ. ಬನ್ನಿ ಕೇಳ್ಕೊಂಬರೋಣ. ಒಂದೂರಲ್ಲಿ ರಮೇಶ ಅನ್ನೋನು ತನ್ನ ಹೆಂಡತಿ ಮತ್ತೆ ಮಗನ ಜೊತೆ ವಾಸವಾಗಿದ್ದ. ಅವ್ರ ಮನೆ ತುಂಬಾ ದೊಡ್ಡದಾಗಿತ್ತು. ಮಕ್ಕಳ ಆ ಮನೇನ ನೋಡಿದ್ರೇನೆ ಅವರು ದೊಡ್ಡ ಶ್ರೀಮಂತರು ಅನ್ನೋದು ಗೊತ್ತಾಗ್ತಿತ್ತು. ರಮೇಶನ ಮಗ ಇದ್ದಾನಲ್ಲ, ಅವನ ಹೆಸರು ಪುಟ್ಟ ಅಂತ. ಅವನನ್ನು ಕಂಡ್ರೆ ಅಪ್ಪ ಅಮ್ಮಂಗೆ ತುಂಬಾನೇ ಪ್ರೀತಿ. ಅವನೇನ್ ಕೇಳಿದ್ರು ಇಲ್ಲ ಅಂತ ಹೇಳ್ತಿರ್ಲಿಲ್ಲ. ಆದ್ರೆ ಪುಟ್ಟ ಇದ್ದಾನಲ್ಲ ಮಕ್ಕಳ, ಅವನು ಸಾಮಾನ್ಯದೂನಾಗಿರ್ಲಿಲ್ಲ. ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಸಿಟ್ಟು ಮಾಡ್ಕೋ ಬಿಡ್ತಿದ್ದ. ಅವ್ರ ಅಪ್ಪ ಅಮ್ಮ ಏನಾದರೂ ಕೊಡಿಸ್ಲಿಲ್ಲ ಅಂದರೆ ಅದು ಬೇಕೇ ಬೇಕು ಅಂತ ಹೇಳಿ ಒಂದೇ ಸಮನೆ ಹಠ ಮಾಡ್ತಿದ್ದ. ಇನ್ನು ಚಿಕ್ಕೋನಲ್ವಾ, ದೊಡ್ಡೋನಾದ್ಮೇಲೆ ಸರಿ ಹೋಗ್ತಾನೆ ಅಂತ ಅವ್ರ ಅಪ್ಪ ಅಮ್ಮನೂ ಸುಮ್ಮನಿರ್ತಿದ್ರು. ಮನೇಲಿ ಅಷ್ಟೇ ಅಲ್ಲ ಮಕ್ಕಳ, ಸ್ಕೂಲಲ್ಲೂ ಸ್ನೇಹಿತರ ಜೊತೆ ಸುಮ್ಮನೆ ಜಗಳ ಮಾಡ್ತಿದ್ದ. ಆಗ ಅವರೆಲ್ಲರೂ ಇವನ ಸಹವಾಸವೇ ಬೇಡಪ್ಪ ಅಂತ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಿದ್ರು. ಆಗಿಲ್ಲ ಪುಟ್ಟ, ನೀವು ಮಾತಾಡಿಸ್ಲಿಲ್ಲ ಅಂದ್ರೆ ಕತ್ತೆ ಬಲ ಕುದುರೆ ಜುಟ್ಟು ಹೋಗ್ರು ಅಂತ ಹೇಳ್ತಿದ್ದ. ಒಂದ್ಸಲ ಸ್ಕೂಲಲ್ಲಿ ಏನ್ ಮಾಡ್ದ ಗೊತ್ತಾ ಮಕ್ಕಳ? ಟೀಚರ್ ಯಾಕೋ ಪುಟ್ಟ ಹೋಮ್ವರ್ಕ್ ಮಾಡಿಲ್ಲ ಅಂತ ಜೋರ್ ಮಾಡಿ ಕೇಳಿದ್ರು. ಆಗ ಪುಟ್ಟ, ಆಟ ಆಡ್ತಿದ್ದೆ, ಬಾರಿಯೋಗ್ ಟೈಮೇ ಸಿಗ್ಲಿಲ್ಲ ಅಂದ್ಬಿಡೋದ. ಅದಕ್ಕೆ ಟೀಚರ್, ಇತ್ತೀಚೆಗೆ ನಿಂದು ಯಾಕೋ ಜಾಸ್ತಿ ಆಯ್ತು ಕಣೋ ಪುಟ್ಟ, ಇರು ನಿಮ್ಮ ಅಪ್ಪ ಅಮ್ಮಂಗೆ ಹೇಳ್ತೀನಿ, ಇವಾಗ ಕ್ಲಾಸ್ನಿಂದ ಆಚೆ ನಿಂತ್ಕೊ ಅಂತ ಹೇಳಿದ್ರು. ಪುಟ್ಟ ಏನೇನೋ ಗೊಣಕೊಂಡು ಆಚೆ ಹೋಗಿ ನಿಂತ್ಕೊಂಡ. ಅವನ ಆಚೆ ನಿಂತಿರುವುದನ್ನ ಕ್ಲಾಸ್ ರೂಮ್ ಕಿಟಕಿಯಿಂದ ನೋಡ್ತಾ ಇದ್ದ ಒಬ್ಬ ಹುಡುಗ ನಗ್ತಾ ಇದ್ದ. ಪುಟ್ಟ ಅವನಿಗೆ ನಗಬೇಡ ಕಣೋ ಅಂತ ಹೇಳ್ದ. ಆಗ ಹುಡುಗ ಇನ್ನೂ ಜೋರಾಗಿ ನಗೋಕ್ ಶುರು ಮಾಡ್ದ. ಪುಟ್ಟಂಗೆ ಅವಮಾನ ಆದ ಹಾಗಾಯ್ತು. ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬರುವಾಗ ಪುಟ್ಟ ಆ ಹುಡುಗನ ಬಟ್ಟೆ ಹರಿದು ಒಂದೆರಡು ಏಟನ್ನು ಕೊಟ್ಟು ನನ್ನ ತಂಟೆಗೆ ಬಂದ್ರೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಸೀದಾ ಹೊರಟು ಹೋದ. ಆಮೇಲೆ ಪುಟ್ಟನ ಟೀಚರ್ ಮನೆಗೆ ಬಂದು ಪುಟ್ಟನ ಕೋಪದ ಬಗ್ಗೆ, ಅವನ ತರಲೆ ಆಟಗಳ ಬಗ್ಗೆ ಎಲ್ಲಾನೂ ಹೇಳಿದ್ರು. ಆಗ ಪುಟ್ಟನ ಅಪ್ಪ, ಅವನಿಗೆ ನಾನು ಬುದ್ಧಿ ಹೇಳ್ತೀನಿ, ಇನ್ನು ಮುಂದೆ ಅವನು ಶಾಲೆಯಲ್ಲಿ ಆ ರೀತಿ ನಡ್ಕೊಳ್ಳೋದಿಲ್ಲ ಅಂತ ಹೇಳಿ ಟೀಚರ್ನ ಕಳಿಸಿದ್ರು. ಆಮೇಲೆ ಪುಟ್ಟ ಶಾಲೆಯಿಂದ ಬಂದ ಮೇಲೆ ಅವರ ಅಪ್ಪ ಪುಟ್ಟನನ್ನು ಕರೆದು, ಯಾಕೋ ಪುಟ್ಟ ಅಷ್ಟು ಗಲಾಟೆ ಮಾಡ್ತೀಯಂತೆ ಶಾಲೆಯಲ್ಲಿ ಅಂತ ಕೇಳಿದ್ರು. ಅದಕ್ಕೆ ಪುಟ್ಟ, ಮತ್ತೆ ನನ್ನ ಕ್ಲಾಸ್ನಿಂದ ಆಚೆ ನಿಲ್ಲಿಸಿದ್ರು ಗೊತ್ತಾ ಅಂತ ಹೇಳ್ದ. ಅಷ್ಟು ಮಾತ್ರ ಅಲ್ಲ, ಅದು ನೋಡಿ ಒಬ್ಬ ನಗ್ತಾ ಇದ್ದ, ನನಗೂ ಕೋಪ ಬಂತು, ಅದಕ್ಕೆ ಹಾಗೆ ಮಾಡಿದೆ ಅಂತ ಹೇಳ್ದ. ಆಗ ಅವರಪ್ಪ, ಟೀಚರ್ ಯಾಕೆ ನಿನ್ನ ಕ್ಲಾಸ್ನಿಂದ ಆಚೆ ನಿಲ್ಲಿಸಿದ್ರು ಹೇಳು ಅಂತ ಕೇಳಿದ್ರು. ಅದಕ್ಕೆ ಪುಟ್ಟ, ನಾನು ಹೋಮ್ವರ್ಕ್ ಮಾಡಿರಲಿಲ್ಲ ಅದಕ್ಕೆ ಅಂತ ಹೇಳ್ದ. ನೀನು ಹೋಮ್ವರ್ಕ್ ಮಾಡದೆ ಹೋಗಿದ್ದು ತಪ್ಪಲ್ವ ಪುಟ್ಟ? ನಿಂದೆ ತಪ್ಪಿರುವಾಗ ಬೇರೆಯವ್ರ ಮೇಲೆ ಕೋಪ ಮಾಡ್ಕೊಳ್ಳುವುದು ತಪ್ಪಲ್ವ ಅಂತ ಅವರಪ್ಪ ಕೇಳಿದ್ರು. ಪುಟ್ಟಂಗೆ ತುಂಬಾನೇ ಬೇಜಾರಾಯ್ತು, ಜೊತೆಗೆ ಕೋಪನೂ ಬಂತು. ಹೌದು, ನಂದೇ ತಪ್ಪು, ಏನಿವಾಗ ಅಂತ ಸ್ಕೂಲ್ ಬ್ಯಾಗನ್ನ ಎಸ್ತು ಹೋಗ್ಬಿಟ್ಟ. ಅವರಪ್ಪಂಗೆ ಪುಟ್ಟನ ನಡವಳಿಕೆಯನ್ನ ಹೇಗಾದ್ರೂ ಮಾಡಿ ಬದಲಾಯಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಒಂದಿನ ಪುಟ್ಟನನ್ನ ಕರೆದು, ಪುಟ್ಟ ನಾವೊಂದು ಹೇಳ್ತೀನಿ ಕೇಳ್ತೀಯಾ ಅಂತ ಪ್ರೀತಿಯಿಂದ ಕೇಳಿದ್ರು. ಆಗ ಪುಟ್ಟ, ಏನಪ್ಪ ಅಂತ ಹೇಳ್ದ. ಆಗ ಅವರಪ್ಪ, ನೋಡು ಪುಟ್ಟ, ದಿನಾ ನೀನು ಎಷ್ಟು ಜನರ ಮೇಲೆ ಕೋಪ ಮಾಡ್ಕೋತೀಯ ಅಂತ ನಿನಗೆ ಗೊತ್ತಾ ಅಂತ ಕೇಳ್ದ. ಅದಕ್ಕೆ ಪುಟ್ಟ, ಇಲ್ಲ ಅಪ್ಪ ಅಂತ ಹೇಳ್ದ. ಆಗ ಅವರಪ್ಪ ಮನೆಯಿಂದ ಹೊರಗೆ ಪುಟ್ಟನನ್ನ ಕರ್ಕೊಂಡು ಹೋಗಿ, ನೋಡು ಪುಟ್ಟ, ನಿನಗೆ ಯಾರ ಮೇಲಾದರೂ ತುಂಬ ಕೋಪ ಬಂದಾಗ ಅವರನ್ನ ಬಯ್ಯೋಕೆ ಹೋಗ್ಬೇಡ, ಆ ಕೋಪನೆಲ್ಲ ಸೇರಿಸಿ ಈ ಗೋಡೆಗೆ ಮೊಳೆ ಹೊಡಿ. ಎಷ್ಟು ಜನರ ಮೇಲೆ ಕೋಪ ಬರುತ್ತೋ ಅಷ್ಟು ಮೊಳೆಗಳನ್ನು ಹೊಡಿ, ಆಗ ನಿನ್ನ ಕೋಪ ಕಮ್ಮಿ ಆಗುತ್ತೆ ಅಂತ ಹೇಳಿದ್ರು. ಪುಟ್ಟಂಗೆ ಈ ಆಟ ಒಂಥರ ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು. ಪುಟ್ಟನು ಖುಷಿಯಿಂದ, ಆಯ್ತಪ್ಪ ಹಾಗೆ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕೆ ರಮೇಶ, ನೋಡು ಪುಟ್ಟ, ಮರಿಬಾರ್ದು, ಪ್ರತಿದಿನ ಹೊಡಿಬೇಕು ಅಂತ ಹೇಳಿ ಅಲ್ಲಿಂದ ಹೊರಟ್ರು. ಮಾರನೇ ದಿನ ಪುಟ್ಟ ಬಂದು ಗೋಡೆ ಮೇಲೆ 30 ಮೊಳೆಗಳನ್ನ ಹೊಡೆದ. ಮಕ್ಕಳ ಪುಟ್ಟನ ಕೈಯೆಲ್ಲ ನೋವು ಬಂದ್ಬಿಡ್ತು.
ಎರಡನೇ ದಿನ ಪುಟ್ಟ 120 ಮೊಳೆಗಳನ್ನ ಹೊಡೆದ. ಆಗ್ಲೂ ಕೈ ನೋವು ಬಂತು. ಮಾರನೇ ದಿನ ಯಾರ ಮೇಲಾದ್ರೂ ಕೋಪ ಮಾಡ್ಕೊಳ್ಳೋಕ್ಕೂ ಮುಂಚೆ ಯೋಚನೆ ಮಾಡ್ದ. ಇವ್ರ ಮೇಲೆ ಕೋಪ ಮಾಡ್ಕೊಂಡ್ರೆ ಸುಮ್ಮನೆ ಮೊಳೆ ಹೊಡಿಬೇಕು, ಬೇಡ ಬಿಡು ಅಂತ ಸುಮ್ಮನಾದ. ಆಮೇಲೆ ಮೊಳೆ ಹೊಡಿಯೋಕ್ ಬಂದ. ಆದ್ರೆ ಅವಾಗ ಅವನಿಗನ್ನಿಸ್ತು, ನಾನು ಯಾರ ಮೇಲೂ ಇವತ್ತು ಕೋಪ ಮಾಡಿಕೊಂಡೇ ಇಲ್ಲ ಅಂತ. ಪುಟ್ಟ ಅವರ ಅಪ್ಪನ ಹತ್ರ ಓಡ್ ಹೋಗಿ, ಅಪ್ಪ ಅಪ್ಪ ನಾನಿವತ್ತು ಒಂದು ಮೊಳೆ ಕೂಡ ಹೊಳಿಲಿಲ್ಲ, ಅಂದರೆ ನಾನು ಯಾರ ಮೇಲೂ ಕೋಪನೇ ಮಾಡಿಕೊಂಡಿಲ್ಲ ಅಂತ ಹೇಳ್ದ. ಆಗ ಅವರಪ್ಪ ಪುಟ್ಟನ ತಲೆ ಸವರಿ ತುಂಬ ಒಳ್ಳೆಯದು ಅಂತ ಹೇಳಿದ್ರು. ಆಮೇಲೆ ಪುಟ್ಟನನ್ನು ಗೋಡೆ ಹತ್ರ ಕರ್ಕೊಬಂದು, ಏನೋ ಪುಟ್ಟ ಇಷ್ಟೊಂದು ಮೊಳೆಗಳನ್ನು ಹೊಡೆದಿದೀಯ, ಈಗ ಒಂದು ಕೆಲಸ ಮಾಡು, ಪ್ರತಿದಿನ ನೀನು ಹೊಡೆದ ಮೊಳೆಗಳನ್ನೆಲ್ಲ ಕಿತ್ತು ಹಾಕೋಕೆ ಪ್ರಯತ್ನ ಮಾಡು ಅಂದರು. ಪುಟ್ಟ ಕಷ್ಟಪಟ್ಟು ಗೋಡೆ ಮೇಲಿನ ಮೊಳೆಗಳನ್ನು ಕೀಳೋಕೆ ಪ್ರಯತ್ನ ಮಾಡ್ದ. ಮೊಳೆ ಹೊಡೆದಿದ್ದಕ್ಕಿಂತ ಜಾಸ್ತಿ ಕಷ್ಟ ಕೀಳೋವಾಗ ಪುಟ್ಟಂಗಾಯಿತು. ಏನೇನು ಹರಸಾಹಸ ಮಾಡಿ ಮೊಳೆಗಳನ್ನು ಪುಟ್ಟ ಕಿತ್ತು ಹಾಕೋದ್ರಲ್ಲಿ ಯಶಸ್ವಿಯಾದ. ಆಮೇಲೆ ಅವರಪ್ಪನನ್ನು ಕರ್ಕೊಂಬಂದು, ಮೊಳೆಗಳನ್ನು ಕಿತ್ತು ಹಾಕಿದ್ದೀನಿ ನೋಡಪ್ಪ ಅಂತ ತೋರಿಸ್ದ. ಗೋಡೆ ಮೇಲೆಲ್ಲ ಮೊಳೆ ಹೊಡೆದು ಕಿತ್ತದ್ರಿಂದ ಚಿಕ್ಕ ಚಿಕ್ಕ ತೂತುಗಳು ಬಿದ್ದಿದ್ವು, ಗೋಡೆ ವಿಕಾರವಾಗಿ ಕಾಣ್ತಿತ್ತು. ಪುಟ್ಟನ ಅಪ್ಪ ರಮೇಶ, ಈ ಗೋಡೆ ಚೆನ್ನಾಗಿ ಕಾಣ್ತಿದ್ಯಾ ಪುಟ್ಟ ಅಂತ ಕೇಳಿದ್ರು. ಆಗ ಪುಟ್ಟ, ಇಲ್ಲ ಅಪ್ಪ ಗಾಯ ಆದ ಹಾಗೆ ಕಾಣಿಸ್ತಿದೆ ಅಂದ. ಆಗ ಪುಟ್ಟನ ಅಪ್ಪ, ನೀ ಕೋಪ ಮಾಡಿಕೊಂಡು ಬೇರೆಯವರ ಮೇಲೆ ರೇಗಾಡಿ ಕಿರ್ಚಾರಿ ಎಲ್ಲ ಮಾಡ್ತಿದ್ಯಲ್ಲ, ಆಗ ಅವ್ರ ಮನಸ್ಸಿಗೆ ಹೀಗೆ ಮೊಳೆ ಹೊಡೆದಾಗ ಆಗಿರುತ್ತೆ, ಆಮೇಲೆ ನೀನು ಅದನ್ನು ಕಿತ್ತರೂ ಸಹ ಅವ್ರ ಮನಸ್ಸಿಗಾದ ಗಾಯ ಮಾಸೂದಿಲ್ಲ ಪುಟ್ಟು ಅಂತ ಹೇಳಿದ್ರು. ಆಗ ಪುಟ್ಟಂಗೆ ತಾನಿಷ್ಟು ದಿನ ಮಾಡಿದ ತಪ್ಪಿನ ಅರಿವಾಯಿತು. ಟೀಚರ್ ನನಗೆ ಬೈದಾಗ ಆತ ನೋವಿನ ಥರನೇ ಬೇರೆಯವ್ರಿಗೂ ಆಗುತ್ತಲ್ವ, ಇನ್ನು ಮುಂದೆ ಸುಮ್ಮನೆ ಕೋಪ ಮಾಡ್ಕೊಳ್ಳೋದಿಲ್ಲ ಅಂತ ತೀರ್ಮಾನ ಮಾಡ್ದ. ನೋಡಿದ್ರ, ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರ್ದು ಮಕ್ಕಳ. ಕೋಪ ಬಂದಾಗ್ಲೂ ವಿವೇಕದಿಂದ ನಡ್ಕೊಳ್ಬೇಕು. ನಾವಾಡೋ ಒಂದು ಮಾತಿನಿಂದ, ಮಾಡೋ ಒಂದು ಕೆಲಸದಿಂದ ಒಬ್ಬರ ಮನಸ್ಸಿಗೆ ನೋವಾಗುವುದು ತುಂಬಾ ತಪ್ಪು, ಇದಂತೇಳಿದು ನಡೆಯೋಣ ಅಲ್ವಾ ಮಕ್ಕಳ. ನೋಡೋಕೆ ಬ್ಯೂಟಿಫುಲ್ ಪ್ಲೇಸ್, ಯಾಕಂದ್ರೆ ನೋಡಿದ ಕಡೆಯಲ್ಲೆಲ್ಲ ಪುಟ್ಟ ಪುಟ್ಟ ದ್ವೀಪಗಳು ಕಾಣಸಿಗೋ ಜಾಗ ಅದು. ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಗೊತ್ತಾ? ಸಿಸಿಲಿ ಬಗ್ಗೆ. ಗೊತ್ತಾಗ್ಲಿಲ್ವಾ ಇಟಲಿಯ ಸಿಸಿಲಿ ಬಗ್ಗೆ? ಯಾವುದಪ್ಪ ಈ ಹೆಸರನ್ನ ಕೇಳೇ ಇಲ್ಲ ಅನ್ಕೋತಿದ್ದೀರಾ? ಹಾಗಿದ್ರೆ ಈಗ ನಮ್ ಇನ್ಫೋ ಗುರುಗಳ ಹತ್ರನೇ ಕೇಳಿ. ನನ್ ಫ್ರೆಂಡ್ ಮನೆಯಲ್ಲಿ ಇಲಿಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದ್ಯಂತೆ. ಹೌದಾ? ಅದಕ್ಕೇನ್ ಮಾಡಿದ್ರಂತೆ? ಮನೆ ಖಾಲಿ ಮಾಡಿದ್ರಂತೆ. ಸೋ ಸಿಲ್ಲಿ, ಇಲಿ ಬಂದ್ರೆ ಮನೆ ಖಾಲಿ ಮಾಡ್ತಾರಾ? ಇಲಿ ಸಿಲ್ಲಿ ಈ ಎರಡು ಪದ ಸೇರಿದ್ರೆ ನಂಗೆ ಯಾವ್ದೋ ಒಂದು ಪ್ಲೇಸ್ ಹೆಸರು ನೆನಪಾಗ್ತಿದ್ಯಲ್ಲ. ನಿಂಗೆ ಅವಾಗವಾಗ ಹಿಂಗೇನೇನೋ ನೆನಪಾಗೋದೇನು ಹೊಸದಾ? ಯಾವ ಪ್ಲೇಸ್ ಅಂತ ಹೇಳು. ಸಿಸಿಲಿ ಅಂತ. ಏನು ಸಿಸಿಲಿ ಅಂತನಾ? ಅದ್ಯಾವ್ದು, ಎಲ್ಲಿದೆ ಅದು? ಸಿಸಿಲಿ ಅನ್ನೋದು ಮೆಡಿಟೇರಿಯನ್ ಸಮುದ್ರ ಪ್ರದೇಶದಲ್ಲಿರೋ ಅತ್ಯಂತ ದೊಡ್ಡ ದ್ವೀಪ. ಇದರ ಸುತ್ತ ಏಗಡಿಯನ್ ದ್ವೀಪಗಳು, ಪ್ಯಾನಟೆಲ್ಲೇರಿಯಾ ಮತ್ತು ಲ್ಯಾಂಪೆಡೂಸಾ ಅನ್ನೋ ಅನೇಕ ಚಿಕ್ಕ ಚಿಕ್ಕ ದ್ವೀಪಗಳಿವೆ. ಯುರೋಪಿನ ಅತಿ ಎತ್ತರದ ಜ್ವಾಲಾಮುಖಿ ಮೌಂಟ್ ಎತ್ನಾ ಕೂಡ ಸಿಸಿಲಿಯಲ್ಲೇ ಇರೋದು. ಯುರೋಪಿಗೆ ಮಾತ್ರ ಅಲ್ಲ, ಪ್ರಪಂಚದ ಅತಿ ಎತ್ತರದ ಜ್ವಾಲಾಮುಖಿ ಕೂಡ ಇದೇನೆ ಅಂತೆ. ಇದರ ಎತ್ತರ ಸುಮಾರು 10,922 ಅಡಿಗಳು. ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸ್ ಅನ್ನಿಸ್ತಿದೆ, ಮುಂದಕ್ಕೆ ಹೇಳು. ತ್ರಿಕೋನಾಕಾರದಲ್ಲಿರೋ ಈ ದ್ವೀಪ ಇಟಲಿಯ ದಕ್ಷಿಣ ಭಾಗದಲ್ಲಿದೆ. ಇದರ ವಿಸ್ತೀರ್ಣ 25,708 ಚದರ್ ಕಿಲೋಮೀಟರ್. ಇಲ್ಲಿನ ಜನಸಂಖ್ಯೆ ಸುಮಾರು 598,234. ಆಗ್ಲೇ ಹೇಳದ್ನಲ್ಲ ಏಟ್ನಾ ಅಂತ, ಅದು ಈ ದ್ವೀಪದ ಅತಿ ಎತ್ತರದ ಪರ್ವತ. ಇದೊಂದು ದ್ವೀಪ ಅಂತ ಅಂದ್ಯಲ್ಲ, ಅಲ್ಲಿ ಯಾವ್ಯಾವ ರೀತಿಯ ಗಿಡ ಮರಗಳನ್ನ ಕಾಣಬಹುದು? ಇದರ ದಕ್ಷಿಣ ತೀರದ ಉದ್ದಕ್ಕೂ ಆಲಿವ್, ನಿಂಬೆ, ಅಡಿಕೆಯಂತಹ ಮರಗಳ ಜೊತೆಗೆ ಓಕ್ ಮತ್ತೆ ಪೈನ್ ಅಂತಹ ಮರಗಳನ್ನ ನಾವು ಯಥೇಚ್ಛವಾಗಿ ಕಾಣಬಹುದು. ಯಾವ ಭಾಷೆಯನ್ನ ಮಾತಾಡ್ತಾರೆ? ಸಿಸಿಲಿಯನ್ ಅನ್ನು ಸ್ಥಳೀಯ ಭಾಷೆಯನ್ನ ಮಾತಾಡೋದ್ರ ಜೊತೆಗೆ ಅರೇಬಿಕ್ಕು, ಗ್ರೀಕ್, ಹೀಗೆ ಇನ್ನಿತರ ಭಾಷೆ ಬಳಕೆ ಕೂಡ ಇದೆ. ಅಲ್ಲಿನ ಪ್ರಾಣಿ ಪಕ್ಷಿಗಳು? ಅಲ್ಲಿ ನೆಬ್ರೋಡಿ ಅನ್ನೋ ಪ್ರಾದೇಶಿಕ ಉದ್ಯಾನವನ ಇದೆ. ಅಲ್ಲಿ ನರಿ, ಲೀಸ್ಟ್ ವೆಸಲ್, ಪೈನ್ ಮಾರ್ಟನ್, ರೋಜ್ ಜಿಂಕೆ, ಕಾಡ್ ಹಂದಿ, ಮುಳ್ಳಹಂದಿ, ವೈಪರ್ ವಿಷಸರ್ಪ, ಚಿನ್ನದ ಹದ್ದು, ಹೀಗೆ ಮುಂತಾದ ಪ್ರಾಣಿ ಪ್ರಭೇದಗಳನ್ನ ಕಾಣಬಹುದು. ಸೂಪರ್ ಅಲ್ಲ? ಆದ್ರೆ ಆ ಪ್ರಾಣಿಗಳ ಜೊತೆಗೆ ನೀನೇ ಇಲ್ವಲ್ಲ. ಇರ್ಲಿ ಬಿಡು, ಇಲ್ಲಿ ಕೇಳು. ಈ ನೆಬ್ರೋಡಿ ಸಿಸಿಲಿಯ ಅತ್ಯಂತ ದೊಡ್ಡ ರಕ್ಷಿತ ಪ್ರದೇಶ. ಅಲ್ಲಿ 100 ಕುದುರೆ ಚೆಸ್ಟ್ ನಟ್ ಅನ್ನೋ ಮರ ಇದೆ. ಇದು ಸುಮಾರು 2,000 to 4,000 ವರ್ಷಗಳಷ್ಟು ಪುರಾತನವಾದ ಮರವಂತೆ. ಕಾಲ್ ಎಳಿಯೋದಕ್ಕೆ ಕಾಯ್ತಿರ್ತೀಯ? ಅದ್ ಬಿಡು, ಅಲ್ಲಿನ ಫೇಮಸ್ ತಾಣಗಳು ಯಾವುವು?
ವಾಲ್ಡೈ ಟೆಂಪ್ಲಿ ಅಂತ ಒಂದು ಪ್ಲೇಸ್ ಇದೆ. ಗ್ರೀಸ್ ದೇಶದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿರೋ ಇದು ಸಿಸಿಲಿಯ ಮುಖ್ಯ ಆಕರ್ಷಣೆಗಳಲ್ಲಿ ಒಂದು. ಈ ಪ್ಲೇಸ್ ಇರೋದು ಅಗ್ರಿಗೆಂಟೋದಲ್ಲಿ. ಇಷ್ಟೇನಾ? ಏನು ಇದೆ ಕೇಳೋ. ಅರಬ್ ನಾರ್ಮನ್, ಪಲೆರ್ಮೋ ಸೆಫಾಲು ಮತ್ತೆ ರಿಯಲ್ ಇಗರ್ಜಿಗಳು ಇವೆಲ್ಲ ಸೇರಿದಂತೆ ಸುಮಾರು 9 ಉತ್ತಮ ಕಟ್ಟಡಗಳಲ್ಲಿವೆ. ಕ್ರಿಸ್ತಶಕ 1130 1194 ಅವಧಿಯ ಸಿಸಿಲಿಯ ನಾರ್ಮನ್ ರಾಜವಂಶದ ಕಾಲದಲ್ಲಿ ಕಟ್ಟಲಾದ ಕಟ್ಟಡಗಳಂತೆ. ಓ, ಅಂದ್ರೆ ನೋಡ್ಬೇಕಾಗಿರೋ ಪ್ಲೇಸ್ಗಳು ತುಂಬಾ ಇದಾವೆ ಅನ್ನೋ. ಪಾಲೆರ್ಮೋ ಅನ್ನೋದು ಸಿಸಿಲಿಯ ಪ್ರಮುಖ ರೇವು ಪಟ್ಟಣ. ಅಷ್ಟೇ ಅಲ್ಲ, ಸಿಸಿಲಿಯ ರಾಜಧಾನಿ ಕೂಡ ಹೌದು. ಈ ನಗರವನ್ನ ಫಿನಿಷಿಯರು ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಕಟ್ಟಿಸಿದ್ದಂತೆ. ಇಲ್ಲಿಂದ ಹಣ್ಣು, ಆಲಿವ್ ಎಣ್ಣೆ, ದ್ರಾಕ್ಷಾರಸಗಳನ್ನ ಹೆಚ್ಚಾಗಿ ಬೇರೆ ಕಡೆಗೆ ರಫ್ತು ಮಾಡಲಾಗುತ್ತೆ. ಆಮೇಲೆ ಹಡಗುಗಳನ್ನ ಕೂಡ ನಿರ್ಮಾಣ ಮಾಡಲಾಗುತ್ತೆ. ಉಕ್ಕು, ಗಾಜು, ರಾಸಾಯನಿಕಗಳು ಇಲ್ಲಿನ ಪ್ರಮುಖ ತಯಾರಿಕೆಗಳು. ಮಾಂಟೆ ಪೆಲಿಗ್ರಿನೋ ಮತ್ತು ಮಾಂಡಲೋ ಬೀಚ್ ಪ್ರಸಿದ್ಧ ಪ್ರೇಕ್ಷಣೀಯ ಸ್ಥಳಗಳು. ಹೋ, ಸಿಸಿಲಿ ಕತೆ ಎಷ್ಟಿದೆ ಅಲ್ವಾ. ಅಯ್ಯೋ, ನಾನು ನನ್ನ ಫ್ರೆಂಡ್ ಮನೆಗೆ ಕಂಬೈನ್ ಸ್ಟಡಿ ಮಾಡೋಕೆ ಹೋಗ್ಬರ್ಬೇಕು. ಸರಿ, ನಾಳೆ ಸಿಗ್ತೀನಿ. ಬೈ ಬೈ. ಸ್ಟಡಿನೇ ಮಾಡಿ, ಸುದ್ದಿ ಹೇಳ್ತಾ ಕೂರ್ಬೇಡಿ. ಬಾಬಾಯ್. ಅಜ್ಜಿ ಹೇಳಿದ ಕತೆ ಕಾರ್ಯಕ್ರಮ ಮುಂದುವರೆದೇ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.